ದರ್ಶನ್ ಅಡ್ಮಿಟ್ ಆದ ಬಳಿಕ ಮನೆಗೆ ತೆರಳಿರೋ ಪತ್ನಿ ವಿಜಯಲಕ್ಷ್ಮಿ. ನಿನ್ನೆ ದರ್ಶನ್ಗೆ ಆಸ್ಪತ್ರೆಯಲ್ಲಿ ಬಿಟ್ಟು ಮನೆಗೆ ತೆರಳಿದ ದರ್ಶನ್ ಮಡದಿ ವಿಜಯಲಕ್ಷ್ಮಿ ಅವರು. ಇಂದು ಪುನಃ ಆಸ್ಪತ್ರೆಗೆ ವಿಜಯಲಕ್ಷ್ಮಿ ಆಗಮಿಸುವ ಸಾಧ್ಯತೆ ಇದೆ. ಸದ್ಯ ದರ್ಶನ್ ಜೊತೆ ತನ್ನ ಆಪ್ತ ಹುಡುಗರು ಮಾತ್ರ ಇದ್ದಾರೆ ಆಸ್ಪತ್ರೆಯಲ್ಲಿ. ಸಾರಥಿ ಭೇಟಿಗೆ ಕೇವಲ 7 ಜನರಿಗೆ ಮಾತ್ರ ಅವಕಾಶವಿದೆ. 7 ಜನರು ಭೇಟಿಯಾಗಬೇಕಾದರೆ ಎಂಟ್ರಿ ಬುಕ್ನಲ್ಲಿ ಹೆಸರು ಕೂಡ ಬರೆಯಬೇಕು. ದರ್ಶನ್ ಅಡ್ಮಿಟ್ ಆದ ಬಳಿಕ ಮನೆಗೆ ತೆರಳಿರೋ ಪತ್ನಿ ವಿಜಯಲಕ್ಷ್ಮಿ. ನಿನ್ನೆ ದರ್ಶನ್ಗೆ ಆಸ್ಪತ್ರೆಯಲ್ಲಿ ಬಿಟ್ಟು ಮನೆಗೆ ತೆರಳಿದ ದರ್ಶನ್ ಮಡದಿ ವಿಜಯಲಕ್ಷ್ಮಿ ಅವರು. ಇಂದು ಪುನಃ ಆಸ್ಪತ್ರೆಗೆ ವಿಜಯಲಕ್ಷ್ಮಿ ಆಗಮಿಸುವ ಸಾಧ್ಯತೆ ಕೂಡ ಇದೆ. ಸದ್ಯ ದರ್ಶನ್ ಜೊತೆ ತನ್ನ ಆಪ್ತ ಹುಡುಗರು ಮಾತ್ರ ಇದ್ದಾರೆ. ಸಾರಥಿ ಭೇಟಿಗೆ ಕೇವಲ 7 ಜನರಿಗೆ ಮಾತ್ರ ಅವಕಾಶವಿರತಕ್ಕಂಥದ್ದು ಆಸ್ಪತ್ರೆಯಲ್ಲಿ. 7 ಜನರ ಭೇಟಿಯಾಗಬೇಕಾದರೆ ಎಂಟ್ರಿ ಬುಕ್ನಲ್ಲಿ ಹೆಸರು ಕೂಡ ಬರೆಯಬೇಕು. ದರ್ಶನ್ ಅಡ್ಮಿಟ್ ಆದ ಬಳಿಕ ವಿಜಯಲಕ್ಷ್ಮಿ ಅವರು ತನ್ನ ಮನೆಗೆ ತೆರಳಿರತಕ್ಕಂಥದ್ದು. ಬೆನ್ನು ನೋವು ಹಾಗೂ ಕಾಲು ನೋವುಕ್ಕೆ ಸಂಬಂಧಪಟ್ಟಂತೆ ಇಂದು ಟೆಸ್ಟ್ ಕೂಡ ನಡೆಯುತ್ತೆ ಅವರಿಗೆ. ಸಂಜೆ ಒಳಗೆ ಟೆಸ್ಟ್ ನಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ತನ್ನ ಜೊತೆ 7 ಜನ ಆಪ್ತರಿಗೂ ಮಾತ್ರ ಇರತಕ್ಕಂಥದ್ದು ಹುಡುಗರು. ಭೇಟಿಯಾಗೋದಕ್ಕೆ 7 ಜನರಿಗೆ ಮಾತ್ರ ಅವಕಾಶವಿರತಕ್ಕಂಥದ್ದು. ನಿನ್ನೆ ದರ್ಶನ್ಗೆ ಆಸ್ಪತ್ರೆಯಲ್ಲಿ ಬಿಟ್ಟು ಮನೆಗೆ ತೆರಳಿರತಕ್ಕಂಥದ್ದು ಮಾಡದಿದ್ದ ಪುನಃ ವಿಜಯಲಕ್ಷ್ಮಿ ಅವರು. ಇಂದು ಪುನಃ ಆಸ್ಪತ್ರೆಗೆ ವಿಜಯಲಕ್ಷ್ಮಿ ಆಗಮಿಸುವ ಸಾಧ್ಯತೆ ಇದೆ. ಸದ್ಯ ದರ್ಶನ್ ಜೊತೆ ತನ್ನ ಆಪ್ತ ಹುಡುಗರು ಮಾತ್ರ ಇದ್ದಾರೆ. ಸಾರಥಿ ಭೇಟಿಗೆ ಕೇವಲ 7 ಜನರಿಗೆ ಮಾತ್ರ ಅವಕಾಶವಿರತಕ್ಕಂಥದ್ದು. 7 ಜನರು ಭೇಟಿಯಾಗಬೇಕಾದರೆ ಎಂಟ್ರಿ ಬುಕ್ನಲ್ಲಿ ಹೆಸರು ಕೂಡ ಬರೆಯಬೇಕು. ದರ್ಶನ್ ಅಡ್ಮಿಟ್ ಆದ ಬಳಿಕ ಮನೆಗೆ ತೆರಳಿರತಕ್ಕಂಥದ್ದು ವಿಜಯಲಕ್ಷ್ಮಿ ಅವರು. ಇಂದು ಟೆಸ್ಟ್ ಕೂಡ ನಡೆಯಲಿದೆ. ನಾನಾ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಇಂದು ಸಂಜೆ ಒಳಗೆ ಟೆಸ್ಟ್ ನಡೆಯಲಿದೆ ದರ್ಶನ್ ಅವರಿಗೆ, ನಟ ದರ್ಶನ್ ಅವರಿಗೆ. ಅದು BGS ಆಸ್ಪತ್ರೆ, ಕೆಂಗೇರಿಯ BGS ಆಸ್ಪತ್ರೆಯಲ್ಲಿ ನಡೆಯಲಿರುವ ಟೆಸ್ಟ್. ಬೆನ್ನು ನೋವು ಹಾಗೂ ಕಾಲು ನೋವುಗಳಿಗೆ ಸಂಬಂಧಪಟ್ಟಂತೆ ಮತ್ತಿತರ ಟೆಸ್ಟ್ಗಳು ನಡೆಯುತ್ತೆ ಇಂದು ದರ್ಶನ್ ಅವರಿಗೆ, ಅದು BGS ಆಸ್ಪತ್ರೆಯಲ್ಲಿ.